ಈ ಒಂದು ವಿಡಿಯೋದಲ್ಲಿ ಸಮಾಂತರ ಶ್ರೇಣಿಯ ಪರಿಚಯವನ್ನು ಮಾಡಿಕೊಳ್ಳೋಣ ಬನ್ನಿ ಇಲ್ಲಿನ ಉದಾಹರಣೆಯನ್ನು ಗಮನಿಸಿ ಒಂದು ಎರಡು ಮೂರು ಅಪ್ ಟು ಎನ್ ಈ ಒಂದು ಶ್ರೇಣಿಯ ಪದಗಳ ಮೊತ್ತವನ್ನು ನಾವು ಕಂಡಿಡಿಬೇಕಾಗಿದೆ ಈ ಪದಗಳ ಮೊತ್ತವನ್ನು ಕಂಡಿಡಿಬೇಕಾದರೆ ನಾವು ಯಾವ ರೀತಿ ಬರ್ಕೋಬೇಕು ಮತ್ತು ಹೇಗೆ ಕಂಡಿಡಿಬೇಕು ಅನ್ನೋದನ್ನು ತಿಳಿತಾ ಹೋಗೋಣ ಈಗ ನಾವು ಸಮಾಂತರ ಶ್ರೇಣಿಯ ಈ ಒಂದು ಪದಗಳ ಮೊತ್ತವನ್ನು ನಾವು ಕಂಡುಹಿಡಿಯಲಿಕ್ಕೆ ಎಸ್ ಆಫ್ ಎನ್ ಅಂತ ಬರ್ಕೊಳ್ತಾ ಇದ್ದೀವಿ ಎಸ್ ಆಫ್ ಎನ್ ಈಸ್ ಈಕ್ವಲ್ ಟು ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಪ್ಲಸ್ ಅಪ್ ಟು ಎನ್ ಈಗ ಇದನ್ನು ಬದಲಾಯಿಸಿ ಬರೆಯೋಣ ಬದಲಾಯಿಸಿ ಬರೆದಾಗ ಎಸ್ ಆಫ್ ಎನ್ ಈಸ್ ಈಕ್ವಲ್ ಟು ನೋಡಿ ಎನ್ ಇದ್ದಿದ್ದು ಕೊನೆಯಲ್ಲಿದ್ದಂತಹ ಎನ್ ಮೊದಲು ಬರೆದಿದ್ದೇನೆ ನಂತರ ಎನ್ ಮೈನಸ್ ಒನ್ ಪ್ಲಸ್ ಎನ್ ಮೈನಸ್ ಟು ಅಪ್ ಟು ಒಂದು ನೋಡಿ ಇಲ್ಲಿ ಮೊದಲಿದ್ದಂತಹ ಒಂದು ಕೊನೆಯದಾಗಿ ಬಂದಿದೆ ಇದನ್ನು ಬದಲಿಸಿ ಬರೆದಿದ್ದೇನೆ ಈಗ ಈ ಮೊದಲನೆಯ ಒಂದು ಈಕ್ವೇಷನನ್ನು ಎರಡನೇ ಈಕ್ವೇಷನನ್ನು ಕೂಡೋಣ ನೋಡಿ ಎಸ್ ಆಫ್ ಎನ್ ಪ್ಲಸ್ ಎಸ್ ಆಫ್ ಎನ್ ಇಸ್ ಈಕ್ವಲ್ ಟು ಒಂದು ಪ್ಲಸ್ ಎನ್ ಪ್ಲಸ್ ಎರಡು ಪ್ಲಸ್ ಎನ್ ಮೈನಸ್ ಒನ್ ಪ್ಲಸ್ ಮೂರು ಪ್ಲಸ್ ಎನ್ ಮೈನಸ್ ಟು ಪ್ಲಸ್ ಅಪ್ ಟು ಎನ್ ಪ್ಲಸ್ ಒನ್ ಈಗ ಇದನ್ನು ಕೂಡಿದಾಗ ನಮಗೆ ಎಸ್ ಆಫ್ ಎನ್ ಪ್ಲಸ್ ಎಸ್ ಆಫ್ ಎನ್ ಎರಡು ಎಸ್ ಆಫ್ ಎನ್ ಇಲ್ಲಿ ಎನ್ ಪ್ಲಸ್ ಒನ್ ಅಥವಾ ಒನ್ ಪ್ಲಸ್ ಎನ್ ಅದನ್ನು ಎನ್ ಪ್ಲಸ್ ಒನ್ ಅಂತ ಬರ್ಕೊಂಡಿದ್ದೇನೆ ಎರಡರಲ್ಲಿ ಒಂದು ಹೋದರೆ ಒಂದು ಅಂದರೆ ಎನ್ ಪ್ಲಸ್ ಒನ್ ಮೂರಲ್ಲಿ ಎರಡು ಹೋದರೆ ಒಂದು ಇಲ್ಲೂ ಸಹ ಎನ್ ಪ್ಲಸ್ ಒನ್ ಅದೇ ರೀತಿ ಎನ್ ಪ್ಲಸ್ ಒನ್ ಕೊನೆಯದಾಗೂ ಸಹ ಎನ್ ಪ್ಲಸ್ ಒನ್ ಉಳ್ಕೊಳುತ್ತೆ ಅಂದರೆ ಇವೆರಡನ್ನ ಕೂಡಿದಾಗ ಸಾಮಾನ್ಯವಾಗಿ ಎನ್ ಪ್ಲಸ್ ಒನ್ ಎನ್ ಪ್ಲಸ್ ಒನ್ ಎನ್ ಪ್ಲಸ್ ಒನ್ ಎನ್ ಪ್ಲಸ್ ಒನ್ ಅಪ್ ಟು ಎಷ್ಟು ಎನ್ ಪ್ಲಸ್ ಒನ್ಗಳಿದೆಯಪ್ಪ ಅಂತಂದರೆ ನಾವು ಒಂದ್ಸರಿ ಯೋಚನೆ ಮಾಡಿ ಎಷ್ಟು ಎನ್ ಪ್ಲಸ್ ಒನ್ ಗಳಿದಾವೆ ಅಂತ ನೋಡಿ ಎನ್ ಅಷ್ಟು ಎನ್ ಪ್ಲಸ್ ಒನ್ ಗಳಿದಾವೆ ಆದ್ರಿಂದ ಎನ್ ಇಂಟು ಎನ್ ಪ್ಲಸ್ ಒನ್ ಅಂತ ಬರೆದಿದ್ದೇನೆ ಎರಡು ಎಸ್ ಎನ್ ಇಸ್ ಈಕ್ವಲ್ ಟು ಅಂದ್ರೆ ಎರಡು ಎಸ್ ಆಫ್ ಎನ್ ಇಸ್ ಈಕ್ವಲ್ ಟು ಎನ್ ಇಂಟು ಎನ್ ಪ್ಲಸ್ ಒನ್ ಈಗ ಇದನ್ನ ಸುಲಭೀಕರಿಸೋಣ ಎಸ್ ಆಫ್ ಎನ್ ಇಸ್ ಈಕ್ವಲ್ ಟು ಇಲ್ಲಿ ಗುಣಿಸ್ತಾ ಇರ್ತಕ್ಕಂಥ ಎರಡು ಈ ಕಡೆ ಬಂದ್ರೆ ಬಾಕ್ಸುತ್ತೆ ಎನ್ ಇಂಟು ಎನ್ ಪ್ಲಸ್ ಒನ್ ಬೈ ಎರಡು ಇದು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯುವಂತಹ ಸೂತ್ರವಾಗಿದೆ ಈಗ ನಾವು ಒಂದರಿಂದ ನೂರರವರೆಗಿನ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಬೇಕು ಅಂದರೆ ಎನ್ ಕೊನೆಯ ಪದ ನೂರು ನೂರು ಇಂಟು ನೂರು ಪ್ಲಸ್ ಒಂದು ಅಂದರೆ ನೂರ ಒಂದು ನೂರು ಇಂಟು ನೂರ ಒಂದು ಬೈ ಎರಡು ಇದನ್ನು ಸುಲಭೀಕರಿಸಿದ್ರೆ ನೂರು ಪದಗಳವರೆಗಿನ ಮೊತ್ತವನ್ನು ನಾವು ಸುಲಭವಾಗಿ ಕಂಡುಹಿಡಿಯಬಹುದು ಇದನ್ನು ಮುಂದುವರಿಸಿ ಎನ್ ಎನ್ ಪ್ಲಸ್ ಒಂದು ಬಾಗಿಸು ಎರಡು ಇಲ್ಲಿ ಎನ್ ಅಂದರೆ ಈ ಶ್ರೇಣಿಯನ್ನು ತೆಗೆದುಕೊಂಡ್ರೆ ಎನ್ ಅಂದರೆ ಕೊನೆಯ ಪದ ಕೊನೆಯ ಪದ ಅಂದರೆ ಎ ಎನ್ ಒಂದು ಅಂದರೆ ಮೊದಲನೇ ಪದ ಒನ್ ಇದನ್ನು ಬಿಡಿಸಿ ಬರೆಯೋದಾದರೆ ಎನ್ ಇಂಟು ಎನ್ ಪ್ಲಸ್ ಎ ಒನ್ ಬೈ ಟೂ ಅಂದರೆ ಮೊದಲ ಪದ ಮತ್ತು ಕೊನೆಯ ಪದ ಎರಡು ಪದಗಳ ಸರಾಸರಿಯನ್ನು ಪದಗಳ ಸಂಖ್ಯೆಯೊಂದಿಗೆ ಗುಣಿಸಿದಾಗ ನಮಗೆ ಏನು ಸಿಗತ್ತಪ್ಪ ಅಂದರೆ ಸಮಾಂತರ ಶ್ರೇಣಿಯ ಮೊತ್ತ ಸಿಗುತ್ತೆ ಮುಂದಿನ ವಿಡಿಯೋದಲ್ಲಿ ಸಮಾಂತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರವನ್ನು ಬಿಡಿಸೋಣ